ಬಹಳ ಇಂಟರೆಸ್ಟಿಂಗ್ ಆದರೆ ಬಹಳ ಶಾಕಿಂಗ್ ಅದರ ಜೊತೆಗೆ ಅನೇಕ ಚರ್ಚೆಗಳನ್ನು ಪ್ರಶ್ನೆಗಳನ್ನು ವಿವಾದಗಳನ್ನು ಹುಟ್ಟು ಹಾಕಿರುವ ಹುಟ್ಟು ಹಾಕುವ ಹುಟ್ಟು ಹಾಕಬಹುದಾದ ಒಂದು ವಿಷಯದೊಂದಿಗೆ ಒಬ್ಬ ವ್ಯಕ್ತಿಯೊಂದಿಗೆ ನಿಮ್ಮ ಮುಂದೆ ನಾನು ಚಂದನ್ ಶರ್ಮಾ ಹಾಜರಾಗಿದ್ದೇನೆ ಬಹಳ ಗಂಭೀರವಾಗಿದೆ ಇದು ವಿಷಯ ಎಲ್ಲ ಕಡೆ ಪಸರಿ ಬಿಟ್ಟಿದೆ ಈ ವಿಷಯ ಒಬ್ಬೊಬ್ಬರು ಒಂದೊಂದು ತರ ತಮ್ಮ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಯಾರ ಬಗ್ಗೆ ಲೆಟ್ಸ್ ಬಿಗಿನ್ ಇದು ಸ್ಯಾಂಟ್ರೋ ಸೀಕ್ರೆಟ್ ಅಂತ ಪವರ್ ಫೋಕಸ್ನಲ್ಲಿ ನಾವು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಹೆಸರನ್ನು ಕೊಟ್ಟಿರೋದು ಈ ಸ್ಯಾಂಟ್ರೋ ರವಿ ಅನ್ನುವ ಮನುಷ್ಯನ ಬಗ್ಗೆ ಏನ್ ಸರ್ ಇದು ಒಬ್ಬ ಮನುಷ್ಯನ ಮಾತಾ ಏ ಅವನ ಬಗ್ಗೆ ಏನ್ ಸರ್ ತಿಳ್ಕೊಳ್ಳೋದು ಅವನು ಅದು ಇದು ಅಂತೆಲ್ಲ ಹೇಳ್ತಾರಲ್ಲ ವ್ಯವಸ್ಥೆ ರಾಜಕಾರಣಿಗಳು ಬ್ಯೂರೋಕ್ರಸಿ ದ ಪಿಲ್ಲರ್ಸ್ ಅಂತ ನಾವೇನು ಕರಿತೀವಿ ಯಾವ ಹಂತಕ್ಕೆ ಜಡ್ಗಟ್ಟು ಹೋಗಿದ್ದಾರೆ ಹಾಳು ಬಿದ್ದು ಹೋಗಿದ್ದಾರೆ ಜೊತೆಗೆ ಎಂತೆಂಥವ್ರು ಅವ್ರ ಸುತ್ತಮುತ್ತಲು ಇರ್ತಾರೆ ಮತ್ತು ಇದು ಹೆಂಗೆ ನಡೆಯುತ್ತೆ ಅನ್ನೋದನ್ನು ನಾವು ನೀವು ಸುಮ್ಮನೆ ಕೇಳ್ತಾ ಇರ್ತೀವಲ್ಲ ಅಲ್ಲಿ ಇಲ್ಲಿ ಅದು ಒಂದು ಹಂತಕ್ಕೆ ಇವತ್ತು ಪ್ರೂವ್ ಆಗೇ ಬಿಡ್ತೇನೋ ಅನ್ನೋ ಥರ ಕನಸ್ತಾ ಇದೆ ಹಾಗಾದರೆ ಈ ಸ್ಯಾಂಟ್ರೋ ರವಿ ಯಾರು ನಾನು ಯಾಕೆ ಇವನ ಬಗ್ಗೆ ಇವತ್ತು ಮಾತನಾಡ್ತಾ ಇದ್ದೇನೆ ವೈ ಎಲ್ಲಿ ಕೇಳಿದ್ರು ಎತ್ತ ನೋಡಿದ್ರು ಸ್ಯಾಂಟ್ರೋ ರವಿಯದ್ದೇ ಚರ್ಚೆ ನಡೀತಾ ಇದೆ ಬನ್ನಿ ಶುರು ಮಾಡೋಣ ಇವತ್ತಿನ ಈ ಕಾರ್ಯಕ್ರಮನ ನಿಮ್ಮ ಮುಂದೆ ಕೆಲವು ಬಿಗ್ ಅಪ್ಡೇಟ್ಗಳ ಜೊತೆಗೆ ಹೌದು ಯಾಕೆ ಅವನ ಹೆಸರು ಸ್ಯಾಂಟ್ರೋ ರವಿ ಅಂತಾಯ್ತು ಇವನು ಯಾರು ಎಲ್ಲಿ ಅವನು ಇವನು ಏನ್ ಕಥೆ ಇವನು ಪ್ರಶ್ನೆ ಬರ್ತಾ ಇರೋದೇನು ಅಂತಂದ್ರೆ ಇವನಿಗೆ ಬಹಳ ಜನ ರಾಜಕಾರಣಿಗಳ ಜೊತೆಗೆ ನಂಟು ಇವನು ಸಪ್ಲೈಯರ್ ಅಂತ ಐ ಆಮ್ ಸಾರಿ ನಾನು ಏನಾದರೂ ತುಂಬ ಅನ್ಪಾರ್ಲಿಮೆಂಟ್ರಿ ಅನ್ನುವ ಪದವನ್ನು ಬಳಸಿದ್ರೆ ಕ್ಷಮಿಸಿಬಿಡಿ ಆದರೆ ನನಗೆ ಬಹಳ ನೋವಾಗ್ತಿರೋದು ಬಹಳ ಅಸಹ್ಯ ಆಗ್ತಿರೋದು ಈ ರಾಜಕಾರಣಿಗಳ ಸಖ್ಯ ಬ್ಯೂರೋಕ್ರಸಿಯ ಸಖ್ಯ ಹೀಗೆಲ್ಲ ಮಾತುಗಳು ಬಂದಾಗ ಇನ್ನೇನು ಮಾಡೋಕ್ಕಾಗುತ್ತೆ ಇವಂದೇ ಬರೀ ಮಾತು ಇವನು ಅದು ಮಾಡ್ತಾನೆ ಇವನು ಇದು ಮಾಡ್ತಾನೆ ಇವನು ಹೆಣ್ಮಕ್ಕಳನ್ನು ಕಳಿಸ್ಕೊಡ್ತಾನೆ ಇವನ ಹೆಸರು ಸ್ಯಾಂಟ್ರೋ ರವಿ ಅಂತ ಯಾಕೆ ಬಂತು ಇವನು ಹಿಂದೆ ಸ್ಯಾಂಟ್ರೋ ಕಾರ್ ಕದೀತಾ ಇದ್ದ ಇವನು DYSP ಆಗಿದ್ದಂಥವ್ರೊಬ್ಬರ ಮಗ ಹೀಗೆಲ್ಲ ಇವನಿಗೆ ಸಿಕ್ಕಾಪಟ್ಟೆ ನಂಟು ಇವನು ವಾಟ್ಸಪ್ಪನ್ನು ತೆಗೆದುಬಿಟ್ರೆ ಇವನ ಕಾಲ್ ಹಿಸ್ಟ್ರಿ ತೆಗೆದುಬಿಟ್ರೆ ಇವನು ಏನು ಮುಖ್ಯಮಂತ್ರಿಗಳಿಂದ ಹಿಡಿದು ಊರಲ್ಲಿರೋ ರಾಜಕಾರಣಿಗಳ ಜೊತೆಗೆಲ್ಲ ಇವನು ನಂಟು ಹಾಲಿ ಸಚಿವರದ್ದು ಹೆಸರು ಇವನು ಫೋನಲ್ಲಿ ಹಲೋ ಸರ್ ಗುಡ್ ಮಾರ್ನಿಂಗ್ ಸರ್ ಹೌ ಆರ್ ಯು ಅಂತ ಅಲ್ಲಿಂದ ರೆಸ್ಪಾನ್ಸ್ ಬೇರೆ ನನಗೆ ಗೊತ್ತಿಲ್ಲಪ್ಪ ಅದವರೇ ರೆಸ್ಪಾಂಡ್ ಮಾಡಿದ್ರು ಅಥವಾ ಇವನೇ ಯಾವುದೋ ಕಿತ್ತೋಗಿರೋ ನಂಬರ್ನ ಯಾವುದೋ ಸಚಿವರ ಹೆಸರಿಗೆ ಹಾಕ್ಕೊಂಡು ಏನಾದರೂ ಮಾಡ್ಕೊಂಡು ಗೊತ್ತಿಲ್ಲಪ್ಪ ಲಲನೆಯರ ಫೋಟೋ ಹಾಕಿ ವ್ಯವಹಾರವನ್ನ ಸ್ಯಾಂಟ್ರೋ ರವಿ ಕುದುರಿಸ್ತಾ ಇದ್ದಂತೆ ರವಿ ಹತ್ರ 100ಕ್ಕೂ ಹೆಚ್ಚು ಯುವತಿಯರ ಫೋಟೋ ಇತ್ತು ಇನ್ಫ್ಯಾಕ್ಟ್ ಇವನು ಹೆಂಗೆ ಬಯಲಾದ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ನಾನು ಸ್ವಲ್ಪ ಹೊತ್ತಿನಲ್ಲಿ ಅವನ ಹೆಂಡತಿ ಕಂಪ್ಲೇಂಟ್ ಕೊಟ್ಟ ಮೂಲಕ ಆಮೇಲೆ ಹಿರಿಯ ಅಧಿಕಾರಿಗಳನ್ನು ಇವನು ಟ್ರಾನ್ಸ್ಫರ್ ಮಾಡಿಸ್ತಾ ಇದ್ದ ಆಫೀಸರ್ಸ್ಗೆ ಇವನು ಫೋನ್ ಮಾಡ್ತಾ ಇದ್ದ ಏನ್ರಿ ಮಾಡ್ಕೊಂತೀರೇ ಅನ್ನೋ ಥರದಲ್ಲಿ ಇವನು ಮಾತಾಡ್ತಾ ಇದ್ದ ಆಮೇಲೆ ಯಾರ್ಯಾರಿಗೆ ಯಾವ್ಯಾವ ಹುಡುಗಿರಬೇಕು ಅಂತ ಇವನು ಅವರಿಷ್ಟದ ಹುಡುಗಿಯರ ಆಯ್ಕೆಯನ್ನು ಆ ರಾಜಕಾರಣಿಗೆ ಬಿಡ್ತಾ ಇದ್ದ ಆ ಬ್ಯೂರೋಕ್ರಾಟ್ ಯಾರಿದ್ರು ಆ ಅಧಿಕಾರಿ ಯಾರಿದ್ರು ಆ ಅಧಿಕಾರಿಗೆ ಬಿಡ್ತಾ ಇದ್ದಂತೆ ಇವನು ಇವನು ಎತ್ತಿದ ಕೈ ಅಂತೆ ಟ್ರಾನ್ಸ್ಫರ್ ಮಾಡಿಸೋದ್ರಲ್ಲಿ ವಿಧಾನಸೌಧದ ಸುತ್ತಮುತ್ತ ಜೊತೆಗೆ ಸಚಿವರ ಶಾಸಕರ ಮನೆಗಳ ಸುತ್ತಮುತ್ತ ಮನೆ ಒಳಗೆ ಹಾಲಲ್ಲಿ ಕಾಫಿ ಗಿಫಿ ಕುಡ್ಕೊಂಡು ಟೀಗಿ ಕುಡ್ಕೊಂಡು ಬಿಸ್ಕೆಟ್ ತಿನ್ಕೊಂಡು ಆರಾಮಾಗಿ ಉಪ್ಪಿಟ್ಟು ತಿನ್ಕೊಂಡಿದ್ದಂತೆ ಎಲ್ಲರೂ ಇವನಿಗೆ ಫ್ರೆಂಡ್ಸ್ ಅಂತೆ ಹೆಣ್ಮಕ್ಕಳನ್ನು ಇವನು ಬೇರೆ ಬೇರೆ ಥರದಲ್ಲಿ ಬಳಸ್ಕೊಳ್ತಾ ಇದ್ದಂತೆ ಪ್ರತಿರೋಧ ತೋರಿದಂಥ ಹೆಣ್ಮಕ್ಕಳಿಗೆ ಬೆದರಿಸ್ತಾ ಇದ್ದಂತೆ ಬೆತ್ತಲೆ ಫೋಟೋ ತಗೊಂಡು ಏ ಏನಮ್ಮ ನೀನು ನನ್ನ ಎದುರು ಮಾತಾಡ್ತೀಯಾನಮ್ಮ ನೀನು ಏನು ಅನ್ಕೊಂಡಿದ್ಯಾ ನೀನು ನೋಡು ನಿನ್ನ ಫೋಟೋವ ಇನ್ಸ್ಟಾಗ್ರಾಮ್ನಲ್ಲಿ ಫೇಸ್ಬುಕ್ನಲ್ಲಿ ಹಾಕ್ಬಿಡ್ತೀನಿ ಅಂತ ಇದ್ದಂತೆ ಅವನು ಹೌದಾ ಹೌ ಇರ್ಬೋದು ಸರ್ ಈ ಥರದವ್ರು ಭಾಳ ಜನ ಇದ್ದಾರಲ್ಲ ಸರ್ ಏನು ಸರ್ ವಿಶೇಷ ಪ್ರಶ್ನೆ ಅದಲ್ಲ ಈ ಜಡ್ಡುಗಟ್ಟಿದ ವ್ಯವಸ್ಥೆ ಎಷ್ಟು ಹಾಳು ಬಿದ್ದೋಗಿದೆ ಅಂತ ರಾಜಕಾರಣಿಗಳ ಸಖ್ಯ ಇತ್ತು ಮತ್ತೊಂದಿತ್ತು ಮಗದೊಂದಿತ್ತು ಅದೆಲ್ಲ ನಮಗೆ ಒಂದು ರೀತಿ ಹಿಯರ್ಸೆ ಕಹಾನಿ ಥರದಲ್ಲಿ ನಿನ್ನೆ ಮೊನ್ನೆವರೆಗೂ ಕೇಳಿಸ್ತಾ ಇತ್ತಪ್ಪ ಏ ನಿಮಗೆ ಆ ರಾಜಕಾರಣಿ ಗೊತ್ತಾ ಅವ್ರು ಹೆಂಗೆ ಗೊತ್ತಾ ಏ ನಿಮಗೆ ಇವ್ರು ಗೊತ್ತಾ ಅವ್ರು ಹೆಂಗೆ ಗೊತ್ತಾ ಏ ಇವ್ರು ಗೊತ್ತೇನ್ರಿ ಇವ್ರು IPS ಈ IAS ಹೆಂಗೆ ಗೊತ್ತೇನ್ರಿ ಇವನ್ಗೆ ಯಾರ್ಯಾರ ಜೊತೆಗೆ ಸಂಪರ್ಕ ಇತ್ತು ಗೊತ್ತೇನ್ರಿ ಹಿಂಗೆಲ್ಲ ನಾವು ಮಾತಾಡ್ಕೊತಾ ಇದ್ವಿ ಅಲ್ವಾ ಸುಮ್ಮನೆ ಮಾತಾಡ್ಕೊತಾ ಇದ್ವಿ ಚರ್ಚೆ ನಡೀತಾ ಇತ್ತು
ರಾಜಕೀಯ ಪಡಸಾಲೆಯಲ್ಲಿ ವಿಧಾನಸೌಧದ ಮೊಗಸಾಲೆಯಲ್ಲಿ ಅಥವಾ ಪತ್ರಕರ್ತರ ನಡುವೆ ಜನರ ನಡುವೆ ಬಿಡಿ ಸಾರ್ ಎಲ್ಲ ಪಾಲಿಟಿಷಿಯನ್ಸ್ ಹಾಗೇನೆ ಅವ್ರದ್ದೇನು ಕಡಿಮೆನ ಸಾರ್ ಇವ್ರದ್ದೇನು ಕಡಿಮೆನ ಸಾರ್ ಆದರೆ ಮನುಷ್ಯನ ವಿಷಯ ಆಚೆ ಕಡೆ ಬಂದಿದೆ ಈತನ ಪರವಾಗಿ ಯಾರು ನಿಂತರು ಇದು ಬಹಳ ದೊಡ್ಡ ಪ್ರಶ್ನೆ ಆದರೆ ಏನೊಬ್ಬ ಹೆಣ್ಣುಮಗಳನ್ನು ಮದುವೆ ಆಗಿದ್ದಾನೆ ಆ ಹೆಣ್ಣುಮಗಳು ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಮೈಸೂರಿನಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ ಒಡನಾಡಿ ಸಂಸ್ಥೆ ಆ ಹೆಣ್ಣುಮಗಳ ಪರವಾಗಿ ನಿಂತಿದೆ ಇವನ ವಿರುದ್ಧ ನಿಂತಿದೆ ಓಕೆ ಹಾಗಾದ್ರೆ ಇಷ್ಟು ವಿಷಯ ಇರುವ ಈ ಸ್ಯಾಂಟ್ರೋ ರವಿ ಇವನ ಕಥೆ ಏನು ಇವನ ಹಿಸ್ಟರಿ ಏನು ಸ್ಯಾಂಟ್ರೋ ರವಿ ಅಲಿಯಾಸ್ ಮಂಜುನಾಥ ಅಂತ ಅವನ ಹೆಸರು ಇವನ ಹಿಸ್ಟರಿ ಸಿಕ್ಕಾಪಟ್ಟೆ ಭಯಾನಕ ಇವನಿಗಿರೋ ಹೆಸರು ಒಂದಲ್ಲ ಎರಡಲ್ಲ ಸ್ವಾಮಿ ಸ್ಯಾಂಟ್ರೋ ರವಿ ಅಲಿಯಾಸ್ ಮಂಜುನಾಥ ಅಲಿಯಾಸ್ ಕಿರಣ ಇವನ ಹೆಸರಿಗೆ ಸ್ಯಾಂಟ್ರೋ ಹೆಸರು ತಳಕ ಹಾಕೊಂಡಿದ್ದು ಬಹಳ ರೋಚಕ ಓ ಏನು ಮಾಡ್ಕೊಂಡಿದ್ದ ಅವನು ಮೊದಲು ಸ್ಯಾಂಟ್ರೋ ಕಾರ್ ಮೇಲೆ ಕಣ್ಣು ಹಾಕಿದ್ದಂತೆ ಅವನು ಹ್ಯುಂಡೈ ಕಂಪನಿ ದು ಸ್ಯಾಂಟ್ರೋ ಬಹಳ ಫೇಮಸ್ ಅಲ್ಲ ಒಂದು ಕಾಲದಲ್ಲಿ ಸ್ಕೇಲ್ ಬಳಸಿಬಿಟ್ಟು ಸ್ಯಾಂಟ್ರೋ ಕಾರ್ ನ ಲಾಕ್ ಓಪನ್ ಮಾಡಿ ಕಳ್ಳತನ ಮಾಡ್ತಾ ಇದ್ದಂತೆ ಬಳಿಕ ಅದೇ ಸ್ಯಾಂಟ್ರೋ ಕಾರ್ ಮೂಲಕ ಹುಡುಗಿಯರ ಸಪ್ಲೈ ಮಾಡ್ತಾ ಇದ್ದಂತೆ ಅವನು ಆಮೇಲೆ ರಾಜಕಾರಣಿಗಳ ಪಾಲಿಗೆ ಸ್ಯಾಂಟ್ರೋ ರವಿ ನಡೆದಾಡುವ ಜೇನು ಇವನು ಅವರಿಗೆ ಬೇಕಂದಾಗಲಿಲ್ಲ ಕರದಲ್ಲಿಗೆ ಹುಡುಗಿಯರನ್ನ ಸಾಗಿಸ್ತಾ ಇದ್ದ ಸ್ಯಾಂಟ್ರೋ ರವಿ ಅಧಿಕಾರಿಗಳ ಪಾಲಿಗೆ ಇವನು ಟ್ರಾನ್ಸ್‌ಫರ್ ಕಿಂಗ್ ಆದರೆ ಹುಡುಗಿಯರ ಪಾಲಿಗೆ ಇವನು ಸ್ಯಾಂಟ್ರೋ ಸೈತಾನ ಇವನು ಕರುನಾಡಿನ ಡೆಡ್ಲಿ ಕ್ರಿಮಿನಲ್ ಮತ್ತು ಬ್ಲ್ಯಾಕ್ ಮೇಲರ್ ಓಕೆ ಈ ಸ್ಯಾಂಟ್ರೋ ರವಿಯ ಒಂದೊಂದೇ ಕ್ರೈಮ್ ಕಹಾನಿಯನ್ನು ಅನಾವರಣಗೊಳಿಸ್ತಾ ಇದೆ ಪವರ್ ಟಿವಿ ನಿಮ್ಮ ಮುಂದೆ ಇವಾಗ ಬಹಳ ಎಕ್ಸ್ಪ್ಯಾನ್ಸಿವ್ ಆಗಿರುವ ಕಾರ್ಯಕ್ರಮ ಇದು ನೆನಪಲ್ಲಿರಲಿ ಇವನ ಹಿನ್ನೆಲೆ ಬಹಳ ಭಯಾನಕ ಅವರಪ್ಪ ಡಿವೈಎಸ್ಪಿ ಆಗಿದ್ರು ಮಗ ಖತರ್ನಾ ಕ್ರಿಮಿನಲ್ ಕ್ರೈಮ್ ಹಿನ್ನೆಲೆಯಿಂದನೇ ಸ್ಯಾಂಟ್ರೋ ತನ್ನ ಕೆರಿಯರ್ನ ಶುರು ಮಾಡ್ಕೊಂಡ ಇವನು ಸ್ಯಾಂಟ್ರೋ ರವಿ ಇವನು ಕಣ್ಣಿಗೆ ಬಿದ್ದ ಹೆಣ್ಣುಮಕ್ಕಳ ಮಾನಕ್ಕೆ ಇವನು ಗ್ಯಾರಂಟಿ ಕೊಡ್ತಾ ಇರಲಿಲ್ಲ ಇವನು ದೇರ್ ಇಸ್ ನೋ ಗ್ಯಾರಂಟಿ ಅಟ್ ಆಲ್ ಕಿಡ್ನಾಪ್ ರೇಪ್ ಮಾಡೋದು ಬ್ಲ್ಯಾಕ್ ಮೇಲ್ ಮಾಡೋದು ಇದೇ ಕಾಯಕದಲ್ಲಿ ತೊಡಕೊಂಡಿದ್ದಂಥ ಮನುಷ್ಯ ಮತ್ತು ತೊಡಕೊಂಡಿರುವ ಮನುಷ್ಯ ಇವನ ಕ್ರೈಮ್ ಕಹಾನಿಯನ್ನ ಒಂದೊಂದೇ ಒಂದೊಂದೇ ನಾವು ಅನಾವರಣಗೊಳಿಸ್ತಾ ಇದ್ದೀವಿ 1995 ರಲ್ಲಿ ಕಸ್ತೂರಿ ರಂಗನ್ ಅವರ ಸಂಬಂಧಿಯನ್ನ ಕಿಡ್ನಾಪ್ ಮಾಡ್ತಾನೆ ಅಪ್ರಾಪ್ತ ಯುವತಿಯನ್ನ ಕಿಡ್ನಾಪ್ ಮಾಡಿ ಆ ಕೇಸ್ ನಲ್ಲಿ ಜೈಲು ಸೇರ್ತಾನೆ ಅವನು ಮೂಲತಃ ಮಂಡ್ಯದ ಬಸರಾಳು ಗ್ರಾಮದ ನಿವಾಸಿ ಈ ಸ್ಯಾಂಟ್ರೋ ರವಿ ಮೊದಲು ಮದುವೆ ಆಗಿದ್ದಂತ ಹುಡುಗಿ ಕಸ್ತೂರಿ ರಂಗನ್ ಅವರ ಸಂಬಂಧಿ ಎರಡನೇ ಮದುವೆ ದಲಿತ ಹೆಣ್ಣುಮಗಳು ಪಾಪ ಚಂದ್ರಿಕಾ ಅಲಿಯಾಸ್ ವನಜಾಕ್ಷಿ ಅನ್ನೋರ ಜೊತೆಗೆ ಆಗುತ್ತೆ ಗೊತ್ತಾಯ್ತಾ ಇವನು ಇವತ್ತು ಹಲವು ಪೊಲೀಸರಿಗೆ ಧಮಕಿ ಹಾಕಿರುವ ಹಲವು ರಾಜಕಾರಣಿಗಳ ಸಖ್ಯ ಇರುವಂತೆ ವಾಟ್ಸಪ್ ಸಂದೇಶಗಳಿರುವ ಡಾಕ್ಯುಮೆಂಟ್ಗಳಿರುವ ಕಾಪೀಸು ನಮ್ಮ ಹತ್ರ ಬೇರೆ ಬೇರೆ ಚಾನೆಲ್ಗಳ ಹತ್ರ ಸುಳಿದಾಡ್ತಾ ಇದೆ ಅಲ್ಲಿ ಬಸವರಾಜ್ ಬೊಮ್ಮಾಯಿ ಅವರ ಹೆಸರಿದೆ ಏ ಸರ್ ಹಲೋ ಸರ್ ಅಂತ ಮೆಸೇಜ್ ಮಾಡ್ತಾನೆ ಡಿವೈಎಸ್ಪಿ ಯಾರದೋ ಹೆಸರು ಎಸ್ಪಿ ಯಾರದೋ ಹೆಸರು ಮೆಡಿಕಲ್ ಮಿನಿಸ್ಟರ್ ಸುಧಾಕರ್ ಅಂತ ಬೇರೆ ಆಕ್ರಿ ಅದನ್ನು ವಾಟ್ಸಪ್ ಸಂದೇಶಗಳಿರುವಂಥ ಚಾಟ್ನ ಒಂದಿಷ್ಟು ಕಾಪೀಸ್ ಇದೆಯಲ್ಲ ಆಕ್ರಿ ಅದನ್ನು ಎಡಗಡೆ ಭಾಗದಲ್ಲಿ ಮೆಡಿಕಲ್ ಮಿನಿಸ್ಟರ್ ಜೊತೆಗೆ ಹಲೋ ಸರ್ ಹೌ ಆರ್ ಯು ಸರ್ ಅಂತನ್ನುವ ರೀತಿಯ ಮೆಸೇಜು ಆಮೇಲೆ ಗೃಹ ಸಚಿವರ ಮುಂದೆನೆ ಹಿಂಗೆ ನಿಂತಿರುವಂಥ ಫೋಟೋ ಆಮೇಲೆ ಯಾರ್ಯಾರ ಜೊತೆಗೆ ಯಾರ್ಯಾರದು ಫೋಟೋ ಇಲ್ಲ ಅಂತಿಲ್ಲ ಇವನದ್ದು ಏನೇನು ಮಾಡ್ಕೊಂಡಿಲ್ಲ ಅಂತಿಲ್ಲ ಇವನು ಎಲ್ಲ ಎವ್ರಿಥಿಂಗ್ ಕುಲ್ಲಂ ಕುಲ್ಲ ಗಮನಿಸಿ ಗುಡ್ ಮಾರ್ನಿಂಗ್ ಸರ್ ಯಾರದೋ ಒಬ್ಬ ಮಿನಿಸ್ಟ್ರಿ ಕಳಿಸಿರೋದು ಆಮೇಲೆ ಕೊಯ್ಯಲ್ಲಿ ಚಿನ್ನದ ಬಿಸ್ಕೆಟ್ ಇಟ್ಕೊಂಡಿರೋ ಫೋಟೋ ಆಮೇಲೆ ಹೆಣ್ಮಕ್ಳದ್ದು ಯಾವುದೋ ಒಂದು ಸ್ಟೇಟಸ್ಗೆ ಹಾಕೊಂಬಿಟ್ಟು ನಮ್ಮ ಮನೆ ಲಕ್ಷ್ಮಿ ಅಂತ ಹಾಕೊಂಡಿರೋ ಫೋಟೋ ಪ್ಲೀಸ್ ಡೂ ನೀಡ್ಫುಲ್ ಸರ್ ಅಮೌಂಟ್ ರೆಡಿ ಆಯಿತು ಸರ್ ಓಕೆ ಸರ್ ಯಾರೋ ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆಗೆ ಮಾತಾಡಿರೋದಿತ್ತು ರಾಜೀವ್ ಸರ್
ಪೊಲೀಸ್ ಇನ್ಸ್ಪೆಕ್ಟರ್ ಅಷ್ಟೇ ಆಗ್ತಿರೇನ್ರಿ ಇನ್ನೂ ಹಲವು ಇದೆ ಫುಟೇಜ್ಗಳು ಮಿನಿಸ್ಟ್ರಿಗಳ ಹೆಸರಿರೋದು ಬೇರೆ ಬೇರೆ ಹೆಸರಿರೋದು ಮತ್ತೊಂದು ಮಗದೊಂದು ಎಲ್ಲ ಇದೆಯಲ್ಲ ಅವೆಲ್ಲ ಎಲ್ಲಿ ಅವೆಲ್ಲ ಜನರ ಮುಂದೆ ನಾವು ಬಿಡಬೇಕು ಆಮೇಲೆ ನೋಡಿ ಗಮನಿಸಿ ಯಾರ್ಯಾರ ಜೊತೆಗಿರೋ ಫೋಟೇಜ್ ಏ ಬಿಡಿ ಸರ್ ಯಾರು ಅಭಿಮಾನಿ ಸಿಕ್ಕಿರ್ಬೋದು ಫೋಟೋಗಳನ್ನು ತೆಗೆಸ್ಕೊಂಡಿರ್ಬೋದು ರಾಜಕಾರಣಿಗಳಿಗೆ ಹ್ಞೂ